ಇದ್ದೀರಾ ಸುವರ್ಣ. ನಮ್ ಜೀವನ ರೈಲ್ವೆ ಹಳಿಗಳ ಹಾಗೆ, ಸದಾ ಜೊತೆಗಿದ್ರು ಒಂದಾಗೋದೇ ಇಲ್ಲ. ಪ್ರತಿ ನಿಲ್ದಾಣದಲ್ಲೂ ಒಂದ್ ಪ್ರಯಾಣ ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ಪ್ರಯಾಣ ಶುರುವಾಗುತ್ತೆ. ಗೌತಮಿ ಪ್ರಯಾಣ ಇಲ್ಲಿಗೆ ಮುಗ್ದಿರಬಹುದು, ಆದ್ರೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಪ್ರಯಾಣ ಈಗ ಆರಂಭ. ಹೊಸ ಧಾರಾವಾಹಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಜನವರಿ 12 ರಾತ್ರಿ 8 ಗಂಟೆಗೆ. ಮಿಲನ 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 ಮಿಲನ. ಕುಟುಂಬ ಯಾರು ಸಿಕ್ಕಿಲ್ವಾ? ಸರಿಯಾಗಿ ಹುಡುಕು. ಈ ಕಡೆ ಯಾರಾದ್ರೂ ಇದ್ದಾರಾ ಇಲ್ವಾ? ಎಲ್ರೂ ಆಟ ಆಡಿದ್ ಸಾಕು, ಟೀ ರೆಡಿ ಆಗಿದೆ, ಒಳಗಡೆ ಬನ್ನಿ. ಟೀನ? ಅಯ್ಯೋ ಅಯ್ಯೋ, ಹೌದು, ನನ್ನ ಊಟ ಆಗ್ಬಿಟ್ಟೆ, ಬಾ ಟೀ ಕುಡಿಯೋಣ. ಲೇ ಅರ್ಥ, ನೀನ್ ಆಗ್ಲೇ ಒಂದ್ ಕಪ್ ಟೀ ತಂದಿದ್ರೆ ನಿನ್ ಚಿಕ್ಕಪ್ಪನ ಹುಡ್ಕೋ ರಗ್ಳೇನೆ ಇರ್ತಿರ್ಲಿಲ್ಲ. ಟೀ ಅಂದ ತಕ್ಷಣ ಎಲ್ಲಿದ್ರು ಅಲ್ಲಿಂದ ಓಡ್ ಬಂದ್ಬಿಡ್ತಿದ್ದ. ನಮ್ ಮನೇಲಿ ಟೀನೇ ನೋಡಿಲ್ಲ ಅನ್ನೋ ಹಾಗೆ ಆಡ್ತಿಯಲ್ಲ. ಥೂ. ಏ ಅರ್ಥ, ಸಾಕುಂಡಿದ್ದು ಬಾಯಿಲಿ. ಈ ನಡುವೆ ತುಂಬಾ ನಾಟಕ ಆಡೋದ್ ಕಲ್ತಿದ್ಯಾ ಅಲ್ವಾ ನೀನು? ಅವ್ರಿರೋವರೆಗೂ ಬಾಯ್ ಬಿಟ್ಟು ಒಂದ್ ಮಾತು ಮಾತಾಡಿಲ್ಲ. ಇವಾಗ ಬೋರು ಅಂತ ಇವ್ರ ತಲೆ ತಿಂತಿದ್ಯಾ? ಏನೆಲ್ರು ಹೊತ್ಕೊಂಡ್ ನಿನ್ನ ಮೆರಿಬೇಕಾ? ಯಾಕ ಅವಳ ಮೇಲೆ ರೇಗ್ತಿಯಾ? ಮಕ್ಕಳಂದ್ರೆ ಹೀಗೆ ಆಟ ಆಡ್ಕೊಂಡು ಕೇಕೆ ಹಾಕೊಂಡು ಇರ್ಬೇಕು, ಅದಕ್ಕೂ ಯಾರಾದ್ರೂ ಬೈತಾರಾ? ಹೌದೌದು, ನಿಮ್ಮಮ್ಮಗಳು ಏನೇ ಮಾಡಿದ್ರು ಚಂದಾನೇ ಅಲ್ವಾ ನಿಮ್ಗೆ? ಸರಿ, ಒಳಗಡೆ ನಡೀರಿ. ಏ ಚಿಂತು, ಬಾರೆ. ಏನಪ್ಪ ಅಂಜನ್, ಆಫೀಸಲ್ಲಿ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಏನು ತೊಂದರೆ ಅನಿಸ್ತಾ ಇಲ್ಲ ತಾನೆ? ನಿಮ್ ದೊಡ್ಡಳಿಯ ಇರ್ಬೇಕಾದ್ರೆ ಎಂತ ತೊಂದರೆ ಮಾವ. ಶುರು ಶುರುನಲ್ಲಿ ಕೆಲಸ ಕಲಿಯಕ್ ಸ್ವಲ್ಪ ಟೈಮ್ ತಗೊಂಡೆ, ಈಗ ಪರವಾಗಿಲ್ಲ. ಸಭ್ಯ ಭಾವನ್ ಆಫೀಸ್ನ ಎಲ್ಲಿ ಮ್ಯಾರೇಜ್ ಬ್ಯೂರೋ ಮಾಡ್ಕೊಂಡ್ಬಿಡ್ತಾನೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಬಚ್ಚಾವ್ ಹಾಗೆಲ್ಲ ಏನೂ ಆಗಿಲ್ಲ. ಏನು ಕಿಂಡಲ್ಲ? ಇಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಿನ್ ಕಣ್ಣಿಗೆ ಕಾಣಿಸಿದ ಹುಡ್ಗ ಹುಡುಗಿ ಎಲ್ಲ ಮದ್ವೆಗೆ ರೆಡಿ ಆಗೋ ತರ ಕಾಣಿಸ್ಲಿಲ್ವಾ ನಿಂಗೆ? ನಾನು ಯಾವಾಗ್ಲೇ ಆತರ ಹೇಳಿದೆ? ಇರೋದಕ್ಕೆ ಸುಮ್ನೆ ಉಪ್ಪು ಖಾರ ಎಲ್ಲ ಸೇರಿಸಿ ಹೇಳ್ಬೇಡ ನೀನು. ಉಪ್ಪು ಖಾರ ಮಸಾಲೆ ಎಲ್ಲ ಅರಿಯೋ ಕೆಲಸ ನಿಂದು, ನನಗೆ ಹೇಳ್ಬೇಡ. ನಿಮ್ಗೊಂದು ವಿಷಯ ಗೊತ್ತಾ? ಇವ್ರ ಆಫೀಸಲ್ಲಿ ಯಾರೋ ಹೊಸ ಸೆಕ್ರೆಟರಿ ಜಾಯಿನ್ ಆಗಿದ್ದಾಳೆ, ಅವಳು ಕಂಡ್ರೆ ಇವನ್ಗೆ ಆಗೋದೇ ಇಲ್ಲ. ಅದ್ ಯಾಕೆ ಹೀಗಾಡ್ತಾನೆ ಅಂತ ಗೊತ್ತಿಲ್ಲ. ಹೌದೇನ ಪಂಜನ್, ಯಾರದು? ನೀಲಿ ಮಾತು ಒಬ್ಳಿದಾಳ ಮಾವ, ಬೆಂಗಾಲಿ. ನೋಡು ನೋಡು, ಮಾತಾಡೋದೇ ಹೀಗೆ. ಅವಳು ಕನ್ನಡದವಳಲ್ಲ, ಬೆಂಗಾಲಿ ಅವಳು ಅಂತ ಅವಳ ಕಂಡ್ರೆ ಇವನ್ಗೆ ಆಗಲ್ಲ. ಯಾಕೋ ಮರಯ್ಯ, ನಮ್ ರಾಷ್ಟ್ರಗೀತೆ ಇರೋದೇ ಬಂಗಾಲಿಯಲ್ಲಿ. ಅಂತದ್ರಲ್ಲಿ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಬಂಗಾಲಿ ಆದ್ರೆ ಏನಂತೆ? ಹಾಗಲ್ಲ ಮವ, ಅಲ್ಲೆಲ್ಲೋ ಬೆಂಗಾಲ್ದಿಂದ ಬಂದ್ಬಿಟ್ಟು ಇಲ್ಲಿ 4 ಅಕ್ಷರ ಸೊಗಸಾ ಕನ್ನಡ ಚೆನ್ನಾಗಿ ಕಲ್ತು ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ ದೊಡ್ಡಳಿ ಹಿಂಗೆ ಎಲ್ಲಿಲ್ದಾರೋ ಅಭಿಮಾನ. ನೀವು ಕನ್ನಡದವ್ರೇ ಅಲ್ಲ, ಆದ್ರೂ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಹೋಗಳ್ತಾನೆ ಇರ್ತಾರೆ. ಅದಕ್ಕೆ ಇವನು ಹೊಟ್ಟೆ ಅವ್ರಿ. ಅಡುಗೆ ಮನೆಯಲ್ಲಿ ಮೆಣಸಿನ್ಕಾಯಿ ಇದೆಯಾ? ಮೆಣಸಿನ್ಕಾಯಿ ಇದೆಯಾ ಅಮ್ಮ? ಇದೆ ಕಂದ. ಇದೆಯಂತೆ. ಹಾಗಿದ್ರೆ ಅದನ್ನೇ ತಗೊಂಬಂದು 4 ಮೆಣಸಿನ್ಕಾಯಿ ಚೆನ್ನಾಗಿ ತಿನ್ನು, ಗೊತ್ತಾಗತ್ತೆ ಹೊಟ್ಟೆ ಊರಿಂದ್ರೇನು ಅಂತ. ನಾನು ನೀನೇ ತಿನ್ನು. ಯಾಕಮ್ಮ, ಹೊಟ್ಟೆ ಊರಿಂದ್ರೇನು ಅಂತ ತಿಳ್ಕೊಳಕ್ ಬೇಡವಾ? ಗೊತ್ತಾಯ್ತು ಬಿಡು. ಯಾಕೋ ಇವಳನ್ ಗೋಳ್ ಹೋಯ್ಕೋತ್ಯಾ? ಅರ್ಥ ಪುಟ, ನೀನ್ ಒಳಗ್ ಹೋಗಿ ಆಡ್ಕೋ. ನಿಮ್ ಚಿಕ್ಕನ್ ಮಾತ್ ಕೇಳ್ತಿದ್ರೆ ಕಡೆಗೆ ಹತ್ ಬಿಡ್ತೀಯ ಅಷ್ಟೇ, ಹೋಗು ಕಂದ. ಇವನ್ ಹಿಂಗೆ ಅಪ್ಪ, ಬೇರೆಯವ್ರನ್ನ ಗೋಳೋಯ್ಕೊಳ್ಳೋದ್ರಲ್ಲಿ ಅದ್ ಏನ್ ಖುಷಿ ಸಿಗುತ್ತೋ ಏನೋ. ಆಫೀಸಲ್ಲ ನೀಲಿಮಾಗ್ ಏನೇನ್ ಹೇಳ್ತಾನೋ ಏನೋ, ಆಫೀಸಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಅರ್ಧಕ್ಕರ್ಧ ಟೈಮ್ ಅವಳನ್ನ ಬೈಕೋತಾನೆ ಇರ್ತಾನೆ. ಯಾಕಪ್ಪ ಅಂಜನ್, ಒಂದೇ ಆಫೀಸಲ್ಲಿ ಕೆಲಸ ಮಾಡುವಾಗ ಈ ತರದೆಲ್ಲ ಮನಸ್ಸಲ್ಲಿ ಇಟ್ಕೋಬಾರ್ದು, ಒಳ್ಳೇದಲ್ಲ. ಅಷ್ಟಕ್ಕೂ ಅವಳಿಂದ ನಿನಗೆ ತೊಂದರೆ ಆಗ್ತಿರೋದಾದ್ರೆ ಏನು? ಏನಿಲ್ಲ ಮವ, ಆದ್ರೂ ಅದ್ ಯಾಕೋ ಗೊತ್ತಿಲ್ಲ, ಅವಳು ಕಂಡ್ರೆ ನಂಗೆ ಆಗಲ್ಲ ಮವ. ಇದನ್ನೇ ನೋಡು ಬೇಡ ಅನ್ನೋದು, ಸುಮ್ನೆ ರೀಸನ್ ಇಲ್ಲದೆ ಹೇಟ್ ಮಾಡೋದಾ? ಹೌದಾ? ಹಾಗಿದ್ರೆ ಮೇಲ್ಗಡೆ ಮನೆ ಚಿರಾಗ್ ಏನ್ ತಪ್ಪು ಮಾಡಿದನಮ್ಮ? ಆದ್ರೂ ನೀವು ಹೇಟ್ ಮಾಡಲ್ವ? ಇದನ್ನು ಹಾಗೆ ಅನ್ಕೊಂಡ್ರಾಯ್ತು. ಅದ್ ಹೇಗಾಗುತ್ತೆ? ಅವನ್ ಮುಖದಲ್ಲಿ ಪೋಲಿ ಕಳೆ ಎದ್ದು ಕಾಣುತ್ತೆ. ಪಾಪ ನೀಲಿಮ್ಮ, ಅವಳೊಬ್ಳು ಡಿವೋರ್ಸಿ, ಕಷ್ಟಪಟ್ಟು ಅವಳ ಮಗಳನ್ ಸಾಕ್ತಿದ್ದಾಳೆ. ಅಂಥವ್ರು ನೋಡಿ ಸಿಂಪತಿ ತೋರ್ಸೋದ್ ಬಿಟ್ಟು ಸುಮ್ ಸುಮ್ನೆ ಬೈತಾನೆ. ಯಾಕೆ ಚಿಂತು, ಡಿವೋರ್ಸ್ ಆಗಿದ ತಕ್ಷಣ ಅವ್ರ ಮೇಲೆ ಅಯ್ಯೋ ಪಾಪ ಅಂತ ಕರುಣೆ ತೋರಿಸ್ಬೇಕಾ? ಎಲ್ರ ತರ ನೋಡ್ಬಾರ್ದಾ?
ಹಾಗಲ್ವೇ ನಾನು ಹೇಳಿದ್ದು. ಹೋಗ್ಲಿ ಬಿಡು, ಹೇಗಾದ್ರೂ ಹೇಳಿರು. ಆದ್ರೆ ನಿನ್ ಮನಸ್ಸಲ್ಲಿ ಡಿವೋರ್ಸ್ ಆದೋರ್ ಬಗ್ಗೆ ಕರುಣೆ ಏನಾದ್ರೂ ಇದ್ರೆ ಅದನ್ನ ದಯವಿಟ್ಟು ಕಿತ್ತಾಕು. ನಮ್ಮ ಅರ್ಥ ಅಲ್ಲಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡು ಇದ್ದಲ್ವಾ, ಇಲ್ಲಿ ಮಾತ್ರ ಒಂಥರ ಇದ್ಲು. ಹೌದು ಸಂಧ್ಯಾ, ಎನಿ ಹೌ ಅವಳು ಎಲ್ಲ ಮಕ್ಕಳ ಥರನ ಆಟ ಆಡ್ಕೊಂಡು ಹಠ ಮಾಡಿಕೊಂಡು ಅಮ್ಮನ ಗೋಳಕ್ಕಂತ ಇದ್ಲಲ್ಲ, ಅದನ್ನು ನೋಡಿ ನನಗೆ ಸಮಾಧಾನ ಆಯಿತು. ಅವಳು ಇಲ್ಲಿ ಬಂದಾಗ ಸೈಲೆಂಟ್ ಆಗಿ ಇದ್ದಿದ್ದು ನೋಡಿ ನನಗೆ ಭಯ ಆಗೋಗಿತ್ತು. ನಮಗೂ ಅಷ್ಟೇ ಸಂಜಯ್, ಅಲ್ಲಿ ಮಾತ್ರ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಆರಾಮಾಗಿ ಮಾತಾಡ್ಕೊಂಡಿದ್ಲು, ಇಲ್ಲಿ ಮಾತ್ರ ದೂರದವ್ರ ಥರ ಇದ್ಲು. ನಾವು ಅನ್ಕೊಂಡಿದ್ದೆ ಕರೆಕ್ಟಾಗಿದೆ ಸಂಜಯ್, ಹೊಸ ಜಾಗ ಅಲ್ವಾ, ಅದಕ್ಕೆ ಹಾಗಾಡಿದಾಳೆ. ಆದರೆ ನಾವ್ಯಾರು ಹೊಸಬ್ರಲ್ವಲ್ಲ, ಅವಳು ಹುಟ್ಟದಾಗ್ನಿಂದ ಆಗಾಗ ಹೋಗಿ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಎಸ್ ಸಂಧ್ಯ, ನಾವು ಇವತ್ತು ಹೋಗಿ ಬಂದಿದ್ದು ಒಳ್ಳೇದೇ ಆಯಿತು, ಇಲ್ಲದ್ರೆ ಅದು ಯೋಚನೆ ಆಗ್ಬಿಡ್ತಾ ಇತ್ತು. ಅವಳು ಮಾಮೂಲಿ ಥರನೇ ಇದ್ದಾಳೆ. ಯಾಕೋ ಮಗನೇ ಸೈಲೆಂಟ್ ಆಗಿದ್ಯಾ? ಮಗಳು ಯೋಚನೆನಪ್ಪ. ಮಾ, ಇನ್ನು ಒಂದು ವಾರ ಅವಳನ್ನ ನೋಡಕ್ ಆಗಲ್ವಲ್ಲಮ್ಮ. ಸಮರ್ಥ್, ಥಿಂಕ್ ಪಾಸಿಟಿವ್. ಇನ್ನೊಂದು ವಾರದಲ್ಲಿ ನೀ ಅವಳನ್ನ ನೋಡ್ತಾ ಇದ್ದೀಯ. ಇಷ್ಟು ವರ್ಷನೇ ಹೋಗಿದ್ಯಂತೆ, ಇನ್ನೊಂದು ವಾರ ಹೋಗಕ್ಕೆ ಎಷ್ಟು ಹೊತ್ತು ಹೇಳು? ನಿಜ ಡ್ಯಾಡ್, ಆದ್ರೆ ನನ್ಗಲ್ಲಿಂದ ಬಂದಾಗಿಂದ ಟೈಮೇ ಹೋಗ್ತಿಲ್ಲ ಅನಿಸ್ತಾ ಇದೆ. ಇನ್ನು ಒಂದು ವಾರ ಅಂದ್ರೆ ನನಗಾಗಲ್ಲ ಡ್ಯಾಡ್. ಯಾಕೋ ಸಮರ್ಥ ಹೀಗಾಗ್ಬಿಟ್ಟೆ, ಜಸ್ಟ್ ಎ ವೀಕ್ ಅಷ್ಟೇಪ್ಪ. ನಾನು ಹಾಗೆ ಯೋಚನೆ ಮಾಡಿದ ತಕ್ಷಣ ನೆಕ್ಸ್ಟ್ ವೀಕ್ ಬಂದ್ಬಿಡತ್ತಮ್ಮ, ಒಂದೊಂದು ದಿನಾನು ಕಳೀಲೇಬೇಕು ತಾನೆ. ಮಾ, ವಾಟ್ ಇಸ್ ದಿಸ್ ಸಮರ್ಥ್? ಯು ಆರ್ ಟ್ರೈಂಗ್ ಟು ಸೇ ಸಮಥಿಂಗ್, ಹೇಳು, ಪರವಾಗಿಲ್ಲ. ಯಾಕೋ ಮಗ್ನೆ, ಅಲ್ಲಿಂದ ಬಂದಾಗಿಂದ ಒಂಥರ ಇದೆಯಾ, ಏನಾಗ್ತಿದ್ಯೋ? ಮಾ, ನನ್ನ ಮಗಳು ಯಾಕೋ ನನ್ನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿಲ್ಲ ಅನಿಸ್ತಾ ಇದೆ. ನಾನು ಅವಳಿಂದ ತುಂಬ ದೂರ ಇದ್ದೀನಿ ಅಂತ ಅನಿಸ್ತಾ ಇದೆ. ಅವಳು ನಾ ಬಿಟ್ಟು ಬಂದಿದೆಯಲ್ಲ, ಅದಕ್ಕೆ ಹೀಗೆ ಅನ್ನಿಸ್ತಿದೆ ಮಗ್ನೆ. ಇನ್ಮೇಲೆ ಪ್ರತಿ ವೀಕೆಂಡು ಅವಳನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರಾಯ್ತು. ವಾರ ವಾರ ಬರ್ತಾ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮನ ಫಸ್ಟ್ ಟೈಮ್ ಮಕ್ಕಳು ಬಿಟ್ಟು ಬಂದಾಗ ಹೀಗೆ ಆಡ್ತಾರಪ್ಪ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಹೌಮಾ, ಆದರೂ ಆ ಮೇಲ್ಗಡೆ ಮನೆಯವ್ರ ಹತ್ರ ಅದೆಷ್ಟು ಫ್ರೀ ಆಗಿರ್ತಾಳೆ. ಅವಳಗವಳೆ ಅವ್ರನ್ನ ಮಾತಾಡಿಸ್ತಾಳೆ, ಅವ್ರ ಮನೆಗೆ ಹೋಗ್ತಾಳೆ. ಆದ್ರೆ ನನ್ನ ಹತ್ರ ಆಗಿಲ್ವಲ್ಲಮ್ಮ. ತುಂಬ ಯೋಚನೆ ಮಾಡಿ ಮಾತಾಡ್ಲೋ ಬೇಡವೋ ಅನ್ನೋ ಥರ ಒಂದು ನಾಲ್ಕು ಮಾತಾಡ್ತಾಳೆ. ನಾನಾಗ ನನಗೆ ಕರೆದ್ರೆ ಮಾತ್ರ ನನ್ನ ಹತ್ರ ಬರ್ತಾಳೆ. ನಾನು ಅವಳ ಅಪ್ಪ ಅಂತ ಅವಳಿಗೆ ಅರ್ಥ ಆಗ್ತಿಲ್ವಮ್ಮ. ಅವಳ ಪುಟ್ಟ ಮನಸ್ಸಿಗೆ ಏನು ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ಳೋದು ಕಷ್ಟ ಕಣೋ. ವಾರಕ್ಕೊಂದ್ಸಲ ಸಿಗ್ತೀಯ, ಇಷ್ಟು ವರ್ಷ ಅವಳು ಮನೇಲೆ ಅವಳನ್ನ ಮಾತಾಡಿಸ್ಕೊಂಡು ಬರ್ತಾ ಇದ್ದೆ. ಮನೆಯಿಂದ ಆಚೆ ಅವಳು ನಿನ್ನ ಜೊತೆ ಇರಲೇ ಇಲ್ಲ. ಫಸ್ಟ್ ಟೈಮ್ ಅವಳು ಪ್ರಪಂಚನ ಬಿಟ್ಟು ಇಲ್ಲಿದ್ಲು. ಒಂದೇ ದಿನ ಅಡ್ಜಸ್ಟ್ ಆಗಬೇಕು ಅಂದರೆ ಕಷ್ಟ ಅಲ್ವಾ ಮಗನೇ? ಹೌದು ಸಮರ್, ನಾವು ಜೊತೆಯಲ್ಲಿದ್ದರೂ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಎಷ್ಟು ವರ್ಷ ಬೇಕಾಯ್ತು. ಈಗಲೂ ಅಷ್ಟೇ, ನೀನು ನಿನ್ನ ಮನಸ್ಸಲ್ಲಿರೋದನ್ನು ಹಂಚಿಕೊಳ್ಳೋದಕ್ಕೆ ಹೆಸಿಟೇಟ್ ಮಾಡ್ತಾ ಇದೀಯಾ. ಆಮ್ ರೈಟ್? ಅಂಥದ್ರಲ್ಲಿ ವೀಕೆಂಡಲ್ಲಿ ಮಾತ್ರ ಸಿಗೋ ನಿನ್ನ ಮಗಳು ನಿನ್ನ ಜೊತೆ ಈಸಿಯಾಗಿ ಮೂವ್ ಆಗಬೇಕು ಅಂದರೆ ಹೇಗೆ ಹೇಳು ಮಗನೇ? ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕಲ್ವಾ? ಸಮರ್ಥ್,
ನಿನಗೊಂದು ವಿಷಯ ಹೇಳ್ತೀನಿ. ನಿನ್ನ ಮೇಲೆ ಪ್ರೀತಿ ಇದ್ರೂ ತೋರಿಸ್ಕೊಳ್ತಾ ಇದ್ದವನು ನಾನು. ಇವತ್ತು ನೀನು ನನ್ನ ಪಕ್ಕನೇ ಇರಬೇಕು ಅಂತ ಕೇಳ್ಕೊಳ್ಳೋ ಹಾಗೆ ಮಾಡಿದ್ಯಾ. ನೀನು ನನ್ನನ್ನು ಬದಲಾಯಿಸಿದ್ಯಾ ಸಮಯ. ನಿನ್ನ ಮಗಳನ್ನು ಕರೆಸ್ಕೊಳೋಕ್ಕಾಗೋದಿಲ್ವ ಹೇಳು, ಆಗುತ್ತೋ ಇಲ್ವೋ? ಡ್ಯಾಡ್, ಊಟ ಮಾಡು. ಕಮ ಆನ್. ಅದಕ್ಕೆ ನೀವು ಈ ಥರ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕಿದ್ರೆ ನೆಕ್ಸ್ಟ್ ಒಂದು ವಾರ ತುಂಬ ಕಷ್ಟ ಆಗೋಗುತ್ತೆ ನನಗೆ ಮನೇಲಿ. ಯಾಕಪ್ಪ ಅಂಜನ್, ಇಷ್ಟು ರುಚಿಯಾದ ಅಡುಗೆ ತಿಂದರೆ ಒಂದು ವಾರ ಬೇಕಾ ಅರ್ಗಕ್ಕೆ? ಅಯ್ಯೋ ಮಾವ, ನಮ್ಮ ಹೊಟ್ಟೆ ಪಾಡಿನ ಗತಿ ಏನು ಹೇಳ್ತೀರಾ, ಕೇಳಬೇಡಿ. ಏನೋ ಜೀವನದಲ್ಲಿ ತುಂಬ ಕಷ್ಟಪಟ್ಟಿರೋ ಥರ ಆಡಬೇಡ ನೀನು. ಅಲ್ಲ ಅಮ್ಮ, ನಮ್ಮಂಥ ಗಂಡಸರ ವ್ಯತೆ ನಿಮ್ಮಂಥ ಸ್ತ್ರೀವಾದಿಗಳಿಗೆ ಎಲ್ಲಿ ಗೊತ್ತಾಗತ್ತೆ? ಅಲ್ಲೋ ಮಾವ, ನನಗೆ ಯಾವ ವಾದನೂ ಗೊತ್ತಿಲ್ಲಪ್ಪ. ಸದ್ಯಕ್ಕೆ ನಿಮ್ಮ ವಾದನ ಇಲ್ಲಿಗೆ ನಿಲ್ಲಿಸಿ, ಆಮೇಲೆ ಮಾತಿಗೆ ಮಾತು ಬೆಳೆಯೋದು, ಒಬ್ರು ಬೇಜಾರು ಮಾಡ್ಕೊಳ್ಳೋದು, ಇದೆಲ್ಲ ಬೇಕಾ? ಬೇಜಾರ ಹಾಗಂದ್ರೆ ಏನು ಅಂತಲೇ ಗೊತ್ತಿಲ್ಲ ಮಾವ ನಮಗೆ. ಮಾತು ಕಿವಿಗೆ ಬೀಳ್ತಿದ್ದಾಗೆ ಮರ್ತೇ ಹೋಗುತ್ತೆ, ಬೇಕಾಗಿದ್ದು ಮಾತ್ರ ಮನಸ್ಸಲ್ಲಿ ಉಳಿಯುತ್ತೆ. ಸೊ ನಮ್ಮ ಬಗ್ಗೆ ಡೋಂಟ್ ವರಿ ಮಾವ. ಯಾಕೋ ನಿಮ್ಮ ರೀತಿ ಆ ದೇವ್ರಿಗೆ ಪ್ರೀತಿನಪ್ಪ. ಹೇಳಪ್ಪ, ನೀನಾದರೂ ಸ್ವಲ್ಪ ಅರ್ಥ ಆಗುವಾಗ ಹೇಳು, ನಾನು ಹೇಳಿದ್ರಂತೂ ಇಬ್ರು ಕೇಳಲ್ಲ. ಹೋಗ್ಲಿ ಬಿಡು, ಏನಾದರೂ ಮಾಡ್ಕೊಳ್ಳಿ. ಹಾಂ ಚಿಂತು, ಪಾಯಸ ಹಾಕಿದ್ದೀನಿ ಡಬ್ಬದಲ್ಲಿ, ಹೋಗಿದ ತಕ್ಷಣ ಫ್ರಿಡ್ಜಲ್ಲಿ ಇಟ್ಬಿಡು. ಮತ್ತೆ ಸಂಡಿಗೆ ಮೆಣಸಿನ ಪುಡಿ ಎಲ್ಲನೂ ಇಟ್ಟಿದ್ದೀನಿ, ಮನೆಗೆ ಹೋಗಿದ ತಕ್ಷಣ ಹುಷಾರಾಗಿ ಇಟ್ಕೋ. ಅರ್ಥ ಆಯ್ತಾ? ಅದಕ್ಕೆ ಏನ್ ನೀವೆಲ್ಲ ಅವರೊಬ್ಬರಿಗೆ ಹೇಳ್ತಾ ಇದ್ದೀರಲ್ಲ, ನಮ್ ಫಾರ್ಮುಲಾ ಗೊತ್ತಲ್ವಾ? ಕೂಡಿ ಬಾಳಿದರೆ ಸ್ವರ್ಗ ಸುಖ. ಸೊ ನೀವೇನೇ ಹೇಳೋದಿದ್ರು ನಮ್ಮಿಬ್ರು ಸೇರ್ಸೆ ಹೇಳಿ. ನಾನು ಹೇಳದ್ನೆಲ್ಲ ಹೇಳಿದ್ದೀನಿ, ನೀವೇನಾದ್ರೂ ಮಾಡ್ಕೊಳ್ಳಿ. ಸಾರಿ ಕಣೆ ಪ್ರಾರ್ಥನಾ, ಆಗ್ಲೇ ನಾನು ಆಗಿಂದಲ್ಲಿಗೆ ಬಿಟ್ಬಿಡು. ಅದನ್ ಯಾಕೆ ಇನ್ನು ತಲೆಲೇ ಇಟ್ಕೊಂಡಿದ್ಯಾ? ನೀ ನನ್ನ ತಂಗಿ ತಾನೆ, ಅದಕ್ಕೆಲ್ಲ ಸಾರಿ ಕೇಳ್ತಾರ? ಹೇ ಚಿಂತು, ನೀನೇನ್ ಬೇಕಾದ್ರೂ ಹೇಳ್ಬೋದು. ಅರೆ, ಇಬ್ರು ಹೀಗೆ ಕೂತಿದ್ರೆ ಮನೆಗೆ ಹೋಗೋ ಯೋಚನೆ ಇಲ್ವಾ? ನಾಳೆ ಯಾರ್ ಕೆಲ್ಸಕ್ ಹೋಗೋದು? ಹ್ಞೂ ಕಣೆ, ಈಗ ಹೊರಡ್ತೀವಿ. ಮತ್ ಬೇಗ ಹೊರಡಿ, ಬೈಕಲ್ಲಿ ಬೇರೆ ಹೋಗ್ಬೇಕು. ನೀವ್ ಮನೆ ತಲುಪದ್ ಲೇಟ್ ಆದ್ರೆ ಆಮೇಲೆ ನನ್ಗೆ ಯೋಚನೆ ಆಗೋದು. ಚಿಂತು, ಒಂದ್ ಕಾರ್ ತಗೋಬಾರ್ದೇನೆ? ರಾತ್ರಿ ಓಡಾಡಕ್ಕೆ ಅದೇ ಸೇಫು. ಸುಮ್ಮನೆ ಯಾಕೆ ಅದಕ್ಕೆ ನಮ್ಮ ಬಗ್ಗೆ ಟೆನ್ಷನ್ ಮಾಡ್ಕೋತೀರಾ? ಇಲ್ಲಿ ಇಬ್ರು ಗಂಡಸ್ರಿಲ್ವಾ, ಅಷ್ಟು ಮೀರಿ ನನಗೇನಾದ್ರೂ ಆದ್ರೆ ನನಗೆ ಕಾಪಾಡಕ್ಕೆ ಇವರಿಲ್ವಾ? ಆಯ್ತಾಯ್ತು, ನೀವು ಮನೆಗೆ ಹೋಗಿ ಜಗಳ ಕಂಟಿನ್ಯೂ ಮಾಡಿ, ಇವಾಗ ಬೇಗ ಹೊರಡಿ. ಚಿಂತು, ನಿನ್ನ ತಾಳಿ ಭಾಗ್ಯ, ನಿನ್ನ ಸೌಭಾಗ್ಯ ಜೀವಂತವಾಗಿ ನಿನ್ನ ಜೊತೆಗೆ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಸಮಾಧಾನಕ್ಕೆ ಕುಂಕುಮ ಹಚ್ಕೊಂಡೇ ಹೋಗ್ಬೇಕು. ತಂದೆ ಇರು. ಅರ್ಥ ಎಲ್ಲದ್ಯಾ ಪುಟ? ಅರ್ಥ ನಮಗ್ ಬಾಯ್ ಹೇಳಲ್ವಾ? ಇದು ಅಜ್ಜಿ ಕೊಟ್ಟಿದ ಡ್ರೆಸ್ ಚೆನ್ನಾಗಿದ್ಯಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲೆ, ಅಜ್ಜಿ ಡ್ರೆಸ್ ಹಾಕೊಂಡ್ಬಿಟ್ಟಿದ್ಯಾಕಂದ? ಇದು ಅಜ್ಜಿ ಡ್ರೆಸ್ ಅಲ್ಲ, ಅಜ್ಜಿ ನನಗ್ ಕೊಟ್ಟಿದ ಡ್ರೆಸ್. ಅದನ್ನೇ ಕಣಮ್ಮ ನಾನು ಹೇಳಿದ್ದು. ಹೋಗೋ ಚಿಕ್ಕ, ಹೋಗೋಕೆ ಅಮ್ಮ ರೆಡಿ ಆಗಿರೋದು. ಇನ್ನೇನು, ನಿನ್ನ ಅಜ್ಜಿ ಡ್ರೆಸ್ ನೋಡಕ್ ಬಂದೆ ಅನ್ಕೊಂಡ್ಯಾ? ಏನೇ ಆದ್ರೂ ಇಬ್ರು ಎಷ್ಟೇ ಕಿತ್ತಾಡಿದ್ರು ಯಾವಾಗ್ಲೂ ಜೊತೆಯಾಗಿರಿ ಆಯ್ತಾ? ಸರಿ ಪ್ರಾರ್ಥನಾ, ನಾವ್ ಹೊರಡ್ತೀವಿ ಸರಿನಾ? ಅಪ್ಪ ಹೋಗಿ ಬರ್ತೀವಿ. ಬಾಯ್ ಕಂದ. ಗುಡ್ ನೈಟ್. ಸುವರ್ಣ
ಮಿಲನ 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 ಮಿಲನ. ಪುಟ್ಟಿ, ಮನೆಯಲ್ಲಿ ಎಲ್ಲರೂ ಗದ್ದಲ ಮಾಡಿ ಹೋದ್ಮೇಲೆ ಮನೆ ಖಾಲಿ ಖಾಲಿ ಅನಿಸ್ತಾ ಇದೆ ಅಲ್ವಾ? ಅದ್ ಯಾವಾಗ್ಲೂ ಹಾಗೆ ಅಲ್ವಾಪ್ಪ, ಎಲ್ರೂ ಇರ್ಬೇಕಾದ್ರೆ ಗೊತ್ತಾಗಲ್ಲ, ಅವ್ರು ಹೋದ್ಮೇಲೆ ಅಲ್ವಾ ಗೊತ್ತಾಗೋದು. ಇಷ್ಟೊತ್ವರೆಗೂ ಎಲ್ಲ ಇದ್ರು, ಇವಾಗ ತಾನೇ ಹೋದ್ರಲ್ವಾ, ಅದಕ್ಕೆ ಹಾಗನ್ನಿಸ್ತಾ ಇದೆ ಅಷ್ಟೆ. ನಾಳೆ ಅಷ್ಟೊತ್ತಿಗೆಲ್ಲ ಸರಿ ಹೋಗುತ್ತೆ ಬಿಡಿ. ಹ್ಞೂ ಕಣ, ನಿನ್ ಮಾತು ನಿಜ, ಆದ್ರೂ ಮನೇಲಿ ಯಾರೂ ಇಲ್ಲ ಅಂದ್ರೆ ತುಂಬಾನೇ ಬಿಕ್ಕು ಅನ್ಸುತ್ತಲ್ವಾ? ಇವಾಗಲ್ಲಪ್ಪ ಬಿಕ್ಕು ಅನ್ಸೋದು, ನಾಳೆ ನೀವು ಹೋದ್ಮೇಲೆ, ಮಧ್ಯಾಹ್ನದ ಮೇಲೆ ಅವಳು ಮಲ್ಕೊಂಡ್ಮೇಲೆ ನಂಗೆ ಬಿಕ್ಕು ಅನ್ಸೋದು. ಅಯ್ಯೋ, ಇಷ್ಟೊತ್ವರೆಗೂ ಎಲ್ಲ ಇದ್ರು, ಇವಾಗ ತಾನೇ ಹೋದ್ರು ಅನ್ಸೋಷ್ಟೊತ್ತಕ್ಕೆ ಅವಳು ಎದ್ಬಿಡ್ತಾಳಲ್ವಾ? ಅವಾಗ ಅಷ್ಟೂ ಜನ ಮಾಡೋ ಗಲಾಟೆ ಅವಳು ಒಬ್ಳೇ ಮಾಡ್ತಾಳೆ, ಆಮೇಲೆ ಇಲ್ಲಿ ಎಲ್ಲಿ ಬೇಜಾರಾಗುತ್ತೆ ಹೇಳಿ. ಏನ್ ಮಗಳೇ, ಅಪ್ಪನಿಗೆ ಸಂಜಾಯಿಷಿ ಹೇಳ್ತಾ ಇದ್ಯಾ? ಮಗಳೇ, ನಿಜ ಹೇಳಮ್ಮ, ಮನೇಲಿ ಒಬ್ಳೇ ಇರೋದು ತೊಂದರೆ ಅನ್ಸಲ್ವಾ? ಒಂದೊಂದ್ಸಲ ನನಗೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಅಪ್ಪ, ನೀವು ಇಷ್ಟಪಟ್ಟಿರೋದಾದ್ರೆ ಇಲ್ಲಿರ್ಬೋದು, ನನಗೆ ಕಷ್ಟ ಆಗುತ್ತೆ ಅಂತ ನೀವು ಇಲ್ಲಿರೋದೇನು ಬೇಡ. ಅಪ್ಪ, ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ, ದೇವ್ರಾಣೆಗೂ ಮನ್ಸಿಗೆ ನೆಮ್ಮದಿ ಇದೆ ಅಪ್ಪ. ಮುಂಚೆಗಿಂತ ಇವಾಗ್ಲೇ ಅಲ್ವಪ್ಪ ನಾನು ನೆಮ್ಮದಿ ಆಗಿರೋದು, ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಆಯ್ತು ಮಗಳೇ, ನೀನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ಮೇಲೆ ನಂದು ಏನು ಮಾತಿಲ್ಲ. ಆಯ್ತು, ಈಗಾಗಲೇ ಲೇಟ್ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ, ಮಧ್ಯಾಹ್ನ ನೀವು ನಿದ್ದೆ ಮಾಡಲಿಲ್ಲ. ಹೋಗೋಣ, ಬೆಳಗಿಂದ ಓಡಾಡಿ ಸುಸ್ತಾಗಿದೆ, ಆಗಲೇ ಕಣ್ಣು ಎಳಿತಾ ಇತ್ತು. ಪುಟ್ಟಿ, ಗುಡ್ ನೈಟ್ ತಾತಾ. ಓಯ್, ನೀನು ಮಲ್ಕೊಂಡಿಲ್ವಾ? ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಅಯ್ಯೋ ನಿನ್ನ. ಹೌದೌದು, ಹೊಸ ಬಟ್ಟೆ ಹಾಕೊಂಡು ಕನ್ನಡಿ ಮುಂದೆ ನಿಂತ ತಕ್ಷಣ ಲೋಕದಲ್ಲಿ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ ಇವಳಿಗೆ. ಇವಳು ನಮ್ಮ ಮಾತು ಕೇಳಿಸ್ಕೊಂಡಂತ. ಪಾ, ನೀವು ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಬುಡ್ಡಿ. ನೀನು ಒಳಗೆ ನಡಿ. ಇವತ್ತು ಕತೆ ಗೀತೆ ಎಲ್ಲ ಏನು ಬೇಡ, ಅಮ್ಮನ್ಗೆ ತುಂಬಾ ನಿದ್ದೆ ಬರ್ತಾ ಇದೆ. ನಾನೇ ನಿದ್ದೆ ಮಾಡಿಸ್ಲಾ? ಏನು ಬೇಕಾಗಿಲ್ಲ, ನೀನ್ ಬಾಯಿ ಮುಚ್ಕೊಂಡು ಮಲ್ಕೊಂಡ್ರೆ ನಂಗೆ ಅಷ್ಟೇ ಸಾಕು. ನೋಡಿಲ್ಲಿ, ಕೈ ಕಟ್, ಬಾಯಿ ಮುಚ್ಚ, ಹಿಂಗೆ ಮಲ್ಕೊತೀನಿ ಆಯ್ತಾ? ಹೆಂಗಾದ್ರೂ ಮಲ್ಕೊಳೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಮಿಲನ. ಅಮ್ಮ, ಅವ್ರ ಮನೇಲಿ ತಿನ್ನಿಸ್ತಾನೆ ಇರ್ತಾರೆ, ಮೂರ್ ಜನನು ತಿನ್ನಿಸ್ತಾನೆ ಇರ್ತಾರೆ, ಬೇಡ ಅಂದ್ರೂ ತಿನ್ನಿಸ್ತಾನೆ ಇರ್ತಾರೆ. ನಂಗೆ ಮೂರು ಹೊಟ್ಟೆ ಇದೆಯಾ? ಹಂಗೆಲ್ಲ ಯಾರಾದ್ರೂ ಮಾತಾಡ್ತಾರ? ಅದು ಪ್ರೀತಿ ಕಂದ. ಹಂಗ ಮತ್ತೆ ಈ ಸೋಫಾ ಸರಿ ಇದೆಯಾ, ಈ ಚೇರ್ ಸರಿ ಇದೆಯಾ ಅಂತ ಕೇಳ್ತಾನೆ ಇರ್ತಾರೆ. ಯಾಕೆ ಕೇಳ್ಬೇಕು? ಯಾಕಂದ್ರೆ ಅದು ಪ್ರೀತಿ ಕಂದ. ಮತ್ತೆ ನೀನ್ ಕೇಳೋದೇ ಇಲ್ಲ, ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯಾ, ನನ್ ಮೇಲೆ ಪ್ರೀತಿ ಇಲ್ವಾ? ನಮ್ಗೂ ಪ್ರೀತಿ ಇದೆ, ಅವ್ರಿಗೂ ಪ್ರೀತಿ ಇದೆ, ಅದು ಪ್ರೀತಿನೇ ಇದು ಪ್ರೀತಿನೇ. ಇವಾಗ ನೀನ್ ಮಲ್ಕೋಬಾರ್ದ? ಅದೆಂಗಾಗುತ್ತೆ, ಇಲ್ಲ ಇಷ್ಟ ಪ್ರೀತಿನ ಇಲ್ಲ ಅಷ್ಟ ಪ್ರೀತಿನ? ಎರಡು ಪ್ರೀತಿನೇ ಪುಟ್ಟಿ.
ಕನ್ಫ್ಯೂಸ್ ಆಗ್ತಿದ್ಯಾ? ಕನ್ಫ್ಯೂಷನ್ ಅಂದ್ರೆ ಏನ್ ಗೊತ್ತಾ? ಕನ್ಫ್ಯೂಷನ್ ಅಂದ್ರೆ ಗೊತ್ತಾಯ್ತು ಬಿಡು, ಅಲ್ಲಿಂದ ಒಂದು ಹೊಸ ಪದ ಕಲ್ತ್ಕೊಂಡ್ ಬಂದಿದ್ಯ. ಇವಾಗ ನಿದ್ದೆ ಮಾಡಕ್ ಬಿಡೆ, ನಾಳೆ ಮಾತಾಡೋಣ. ಅಮ್ಮಂಗೆ ತುಂಬಾ ನಿದ್ದೆ ಬರ್ತಿದೆ ಪುಟ್ಟಿ, ಅರ್ಥ ಮಾಡ್ಕೊಳೆ. ಅಮ್ಮ ಏನ್ ಗೊತ್ತಾ, ಒಂದ್ ನಿಮಿಷ ನಿಂಗೇನೋ ತೋರಿಸ್ಬೇಕು. ನಮ್ ಜೀವನ ರೈಲ್ವೆ ಹಳಿಗಳ ಹಾಗೆ, ಸದಾ ಜೊತೆಗಿದ್ರು ಬಂದಾಗೋದೇ ಇಲ್ಲ. ಪ್ರತಿ ನಿಲ್ದಾಣದಲ್ಲೂ ಒಂದು ಪ್ರಯಾಣ ಮುಗೀತು ಅನ್ನೋಷ್ಟರಲ್ಲಿ ಮತ್ತೊಂದು ಪ್ರಯಾಣ ಶುರುವಾಗುತ್ತೆ. ಗೌತಮಿ ಪ್ರಯಾಣ ಇಲ್ಲಿಗೆ ಮುಗ್ದಿರಬಹುದು, ಆದರೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಪ್ರಯಾಣ ಈಗ ಆರಂಭ. ಹೊಸ ಧಾರಾವಾಹಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಜನವರಿ 12 ರಾತ್ರಿ 8 ಗಂಟೆಗೆ. For more updates, like us on Facebook, follow us on Twitter and Google Plus, and watch us on YouTube.